ನಮಸ್ಕಾರ ನನ್ನ ಹೆಸರು ಭಾಸ್ಕರ ಕೆಂಪಯ್ಯ ಈ ವಿಡಿಯೋನಲ್ಲಿ ಬಯೋಚಾರ್ ಅಂದರೆ ಏನು ಅದನ್ನು ಮಾಡುವ ವಿಧಾನ ನಿಮಗೆ ಭೂಮಿಗೆ ಅದರಿಂದ ಆಗುವ ಅಡ್ವಾಂಟೇಜ್ಗಳು ಅದ್ರ ಬಗ್ಗೆ ತಿಳಿದುಕೊಳ್ಳೋಣ ಬಯೋಚಾರ್ ಒಂದು ಥರದ ಇಜ್ಜಲು ಬೇಸಿಕಲಿ ಆ ಇಜ್ಜಲನ್ನು ಮಾಡುವಾಗ ನೀವು ಅತಿ ಕಡಿಮೆ ಆಕ್ಸಿಜನ್ ಅಂದರೆ ಆಮ್ಲಜನಕ ಬಳಸಿ ಸೌದೆಗಳನ್ನು ನೀವು ಸುಡಬೇಕು ಅದರಿಂದ ತಯಾರಾಗುವ ಇಜ್ಜಲಿನಿಂದ ನಿಮ್ಮ ಭೂಮಿಗೆ ಒಳ್ಳೆ ನೀರಿನ ಅಂಶ ಇಟ್ಕೊಳ್ಳುತ್ತೆ ಅದು ಗಿಡಗಳಿಗೆ ಹಾಕಿದ್ರೆ ಆಮೇಲೆ ನಿಮ್ಮ ಭೂಮಿ ಫಲವತ್ತತೆ ಜಾಸ್ತಿ ಆಗುತ್ತೆ ಇದನ್ನು ಮಾಡೋದು ಹೆಂಗೆ ಅಂತ ತಿಳ್ಕೋಣ ಮಾಡಲಿಕ್ಕೆ ನಾವು ಒಂದು ಡ್ರಮ್ ಬಳಸ್ತೀವಿ ಆ ಡ್ರಮ್ಮು ಒಂದು ಇನ್ನೂರು ಲೀಟ್ರು ಡ್ರಮ್ಮು ಬೇಸಿಕಲಿ ಯಾವ್ದಾರು ಒಂದು ಆಯಿಲ್ ಡ್ರಮ್ ನಡೆಯುತ್ತೆ ಅದರದ್ದು ಮುಚ್ಚಳ ತೆಗ್ದಿರೋ ಅಂತ ಸಿಕ್ಕಿದ್ರೆ ಒಳ್ಳೆಯದು ಇಲ್ಲ ಅಂದರೆ ನೀವು ಕಟ್ ಮಾಡ್ಕೋಬೋದೇ ತೊಂದ್ರೆ ಇಲ್ಲ ನನ್ನ ಹತ್ರ ಇದು ಮುಚ್ಚಲ ಓಪನ್ ಇದ್ದಿದ್ದು ಅಂತ ಸಿಕ್ ಅಂತ ಸಿಕ್ತು ಇದರಲ್ಲಿ ನಾವು ಕೆಳಗಡೆ ಒಂದು ಇಪ್ಪತ್ತ್ನಾಲ್ಕು ತೂತುಗಳು ಮಾಡ್ತೀವಿ ಒಂದು ಒಂದು ಎಷ್ಟು ಒಂದು ಬೆರಳು ಅಷ್ಟು ತೂತುಗಳು ಅದರಿಂದ ಗಾಳಿ ಹೇಳ್ಕೊಳ್ಳುತ್ತೆ ನಾವು ಇದನ್ನು ಈ ಡ್ರಮ್ನ ಕೆಳಗಡೆ ಒಂದು ಮೂರು ಕಲ್ಲಿಟ್ಟು ಈ ಥರ ಬಾಟಮ್ಮಲ್ಲಿ ಒಂದು ಇಷ್ಟು ತೂತುಗಳು ಇದೊಂದು ಹದಿನಾರು ಎಮ್ ಎಮ್ ಅನಿಸುತ್ತೆ ಇದು ಬಿಟ್ಟು ಅದನ್ನು ತಗೊಂಡು ನಾವು ತೂತ್ ಮಾಡ್ತಾ ಇದ್ದೀವಿ ಬಿ ಬೆಂಕಿ ಹಾಕಿದಾಗ ಮೇಲುಗಡೆ ಬೆಂಕಿ ಹಾಕ್ತೀವಿ ಕೆಳಗಡೆ ಬೆಂಕಿ ಹಾಕೋಲ್ಲ ಕೆಳಗಡೆಯಿಂದ ಈ ಗಾಳಿ ಹೇಳ್ಕೊಳುತ್ತೆ ನಿಧಾನವಾಗಿ ಸೌದೆ ಸುಡೋದ್ರಿಂದ ಇಂಗ್ಲೀಷಲ್ಲಿ ಅದನ್ನು ಪೈರಾಲಿಸಿಸ್ ಅಂತಾರೆ ಆ ಪ್ರಾಸೆಸ್ನಲ್ಲಿ ಇದು ಇಜ್ಜಿಲು ರೆಡಿ ಆಗುತ್ತೆ ಈ ಥರ ಇಜ್ಜಿಲು ನಿಮ್ಮ ಹೊರಗಡೆ ಥರ ಇಜ್ಜಿಲು ಇದು ಸೇಮ್ ಅಲ್ಲ ಸೊ ಇದನ್ನ ಆದಷ್ಟು ನಾವೇ ಮಾಡಿಕೊಂಡ್ರೆ ಒಳ್ಳೆಯದು ತಂದು ಹಾಕ್ತೀನಿ ಅನ್ನೋದು ಅದು ಬೆನಿಫಿಟ್ ಬರೋದಿಲ್ಲ ಅದೇ ಬೆನಿಫಿಟ್ ಬರೋದಿಲ್ಲ ಈ ಥರ ಎಲ್ಲ ತೂತುಗಳು ಆದಮೇಲೆ ನಿಮ್ಮ ಡ್ರಮ್ಮು ಬಾಟಮಲ್ಲಿ ಈ ಥರ ಕಾಣುತ್ತೆ ಇದು ಟಾಪು ಅಂದರೆ ನಿಮ್ಮ ಡ್ರಮ್ಮಿನ ಮುಚ್ಚಳ ಆ ಮುಚ್ಚಲಕ್ಕೆ ಒಂದು ಮುಕ್ಕಾಲಷ್ಟು ಇದನ್ನು ನಾವು ಸರ್ಕಲ್ ಡ್ರಾ ಮಾಡ್ಕೊಳ್ತೀವಿ ಆ ಸರ್ಕಲ್ಲು ಬಲಗಡೆ ತೋರಿಸಿದ್ದೇನೆ ಆ ಥರ ಸರ್ಕಲನ್ನು ಡ್ರಾ ಮಾಡಿ ಆ ಸರ್ಕಲ್ನ ಒಂದು ಎಂಟು ಭಾಗಗಳಾಗಿ ಡಿವೈಡ್ ಮಾಡ್ತೀವಿ ಇದೇನಕ್ಕೆ ಮಾಡ್ತಿದ್ದೀವಿ ಈ ಥರ ಅಂದರೆ ಅದನ್ನು ಕಟ್ ಮಾಡಿಸಿ ಇದು ಚಿಮ್ನಿ ಥರ ಆಗುತ್ತೆ ಅದನ್ನು ಕಟ್ ಮಾಡಿದ್ದನ್ನೆಲ್ಲ ಮೇಲಕ್ಕೆ ಎತ್ತಬೇಕು ನೆಕ್ಸ್ಟ್ ಈ ಸರ್ಕಲ್ನ ಇವಾಗ ಡಿವೈಡ್ ಮಾಡ್ಕೊಳ್ತಿದ್ದೀವಿ ಒಂದು ಲೈನು ಇನ್ನೊಂದು ಲೈನ್ ಈ ಥರ ಹಾಕಿ ಆಮೇಲೆ ಇನ್ನೆರಡು ಲೈನ್ ಹಾಕ್ತೀವಿ ಇದನ್ನು ಕಟ್ ಮಾಡಲಿಕ್ಕೆ ನಿಮ್ಮ ಹತ್ರನೇ ಮಿಷಿನ್ ಇದೆ ಅಂದರೆ ನೀವೇ ಕಟ್ ಮಾಡ್ಬೋದು ಇಲ್ಲ ಅಂದರೆ ನಮ್ಮ ಹತ್ರನೇ ಇರಲಿಲ್ಲ ಕಟ್ ಮಾಡಲಿಕ್ಕಿದು ಒಂದು ವೆಲ್ಡಿಂಗ್ ಶಾಪಿಗೆ ಕೊಟ್ಟು ಕಟ್ ಮಾಡಿಸಿದ್ವಿ ಇದನ್ನು ಕಟ್ ಮಾಡಿಸ್ಕೊಂಡು ಮೇಲೆ ಆ ಒಂದೊಂದನ್ನು ನಾವು ಇವಾಗ ಮೇಲಕ್ಕೆ ಎತ್ತಬೇಕು ಸ್ವಲ್ಪ ಹೆವಿ ಗೇಜ್ ಇರೋದರಿಂದ ಕಷ್ಟ ಆಯಿತು ಕಟಿಂಗ್ ಪ್ಲೇರು ಮತ್ತು ಸುತ್ತಿ ಬಳಸಿ ಒಂದೊಂದನ್ನು ಮೆಲುಕೆತ್ತಾ ಇರೋದು ಇದ್ರ ಮೇಲ್ಗಡೆ ನಾವು ಇನ್ನೊಂದು ಶೀಟ್ ಒಂದು ಸುತ್ತೀವಿ ಯಾಕಂದರೆ ನಾವು ಚಿಮ್ನಿ ಗಾಳಿ ಕಡಿಮೆ ಹೋಗಬೇಕಲ್ಲ ನಮ್ಮ ಸೌದೆ ನಾವು ಹಾಕಿ ಉರಿಸ್ತಿರುವಾಗ ಸೊ ಆ ಕಾರಣಕ್ಕೆ ಇದು ಇದು ಚಿಮ್ನಿದು ಟಾಪ್ ಪಾರ್ಟು ಇದ್ರ ಮೇಲುಗಡೆ ಇನ್ನೊಂದು ಒಂದು ಒಂದು ಹಳೆಯದೊಂದು ಶೀಟ್ ತೊಗೊಂಡು ಅದನ್ನು ಇದ್ರ ಮೇಲೆ ಸುತ್ತಿ ಚೆನ್ನಾಗಿ ಕಂಬಿ ಅಥವಾ ನೀವು ಯಾರಾದ್ರೂ ಒಂದು ಆಣಿ ಒಂದು ತಗೊಂಡು ಅದನ್ನು ನೀವು ಇದು ಕಟ್ಬೋದು ಇದು ಫುಲ್ ಮೇಲೆ ಅಬ್ವಿಯಸ್ಲಿ ಇದು ಇದು ಮುಚ್ಚಳ ನಾವು ತೆಗೆದು ನಾವು ಫಸ್ಟ್ ಸೌದೆ ಹಾಕಿ ಬೆಂಕಿ ಹಾಕೋದು ಆಮೇಲೆ ಇದನ್ನು ಮುಚ್ಚೋದು ನಾವು ಬಳಸುವಾಗ ರೆಡಿ ಆಯಿತು ಇವಾಗ ನೆಕ್ಸ್ಟ್ ಈ ಥರ ಶೀಟು ತಗಡಿನ ಶೀಟ್ ಹೇಳೋದ್ನಲ್ಲ ಆ ಶೀಟನ್ನ ನೀವು ತಗೊಂಡು ಈ ಥರ ಸುತ್ತಿ ಅದ್ರ ಮೇಲ್ಗಡೆ ಮುಚ್ಚಳದ ಮೇಲ್ಗಡೆ ನಾವು ಎತ್ತಿದ್ವಲ್ಲ ಅದ್ರ ಮೇಲ್ಗಡೆ ನಾವು ಒಂದು ಕಂಬಿನೋ ತಂತಿನೋ ಅಥವಾ ಒಂದು ಆಣಿನೋ ಏನೋ ತೊಗೊಂಡು ಕಟ್ಬೋದು ಈ ಥರ ಕಟ್ಟಿದ ಮೇಲೆ ಹಿಂಗೆ ರೆಡಿಯಾಗಿರುತ್ತೆ ಇದನ್ನಲ್ಲಿ ನಾವು ಇವಾಗ ಸೌದೆ ತುಂಬಿ ಒಂದು ಎರಡು ಅವರ್ ಮೂರು ಅವರ್ ಬೆಂಕಿ ಮೇಲ್ಗಣೆಯಿಂದ ಬೆಂಕಿ ಹಾಕಿ ಮಾಡಿದ್ರೆ ನಿಮಗೆ ಇಜ್ಜಲು ತಯಾಗುತ್ತೆ ಈ ಥರ ಇಜ್ಜಿಲು ತಯಾರಾಗುತ್ತೆ ಇಜ್ಜಲು ತಯಾರಾದ್ಮೇಲೆ ನೀವು ಅದಕ್ಕೆ ಚೆನ್ನಾಗಿ ನೀರು ಹಾಕಿ ಎಲ್ಲ ಬಿಸಿ ಎಲ್ಲ ಕಡಿಮೆ ಆದಮೇಲೆ ಇನ್ನೂ ಸ್ವಲ್ಪ ಪುಡಿ ಮಾಡಿಕೊಂಡು ನಿಮಗೆ ಇಜ್ಜಿಲು ಸೌದೆ ದಪ್ಪ ಇದ್ದರೆ ಇಜ್ಜಲು ಇನ್ನು ಪುಡಿ ಮಾಡಿಕೊಂಡು ಗಿಡಗಳಿಗೆ ಈ ಥರ ಹಾಕ್ಬೋದು ナンスカラ。